ಅಭ್ಯರ್ಥಿಗಳ ವಿಚಾರ ತಾವ್ ಹೇಳಿದ್ರಿ, ಅದೇ ಏನ್ ಫೈನಲೈಸ್ ಮಾಡ್ತೀರಾ ಇವತ್ತು ನಾಳೆ? ಯಾಕಂದ್ರೆ 2 ದಿವಸ ಉಳಿದೈತಿ, ಇನ್ನು ಟೈಮ್ ಇದ್ರಲ್ಲ, ಇನ್ನು ಘೋಷಣೆ ಆದ್ಮೇಲೆ 10 ದಿವಸ ಟೈಮ್ ಇದೆ. ಅಂದ್ರೆ ಮಂತ್ 8 ವರೆಗೆ ಟೈಮ್ ಇದೆ, ಯಾವುದು ಕ್ಲಿಯರ್ ಇದಲ್ಲ. ಈಗ ಅಲ್ಲಿ 7 ಮಾಡಿದ್ರೆ ಇನ್ನೊಂದು ರೌಂಡ್ ಆಗ್ಬೋದು ಸೋಮವಾರ. ಕೆಲವು ಎಲ್ಲ ಬೆಳಗಾವಿ ಎಲ್ಲ ಕೊನೆಯ ಹಂತವರೆಗೆ ಹೋಗೋದಿರ್ಬೇಕು, ಫಸ್ಟ್ 3ನೇ ಹಂತ 4ನೇ ಹಂತ. ಯಾಕಂತಂದ್ರೆ ನೀವು ಉಸ್ತುವಾರಿ ಇದ್ದಿದ್ದು ಬಿಜಾಪುರ ನಿನ್ನೆ ಕ್ಲಿಯರ್ ಆಗ್ಬಿಡ್ತು. ತಮ್ಮ ತವರು ಜಿಲ್ಲೆ ಅಲ್ಲಿ ಮೊದಲೇ ಸಿಂಗಲ್ ನೇಮ್ ಇತ್ತು, ಸಿಂಗಲ್ ಕೊಟ್ಟಿದ್ರು ಅದ, ಹಿಂಗಾಗಿ ಬಿಜಾಪುರ ಕ್ಲಿಯರ್ ಆಯ್ತು. ನೋಡೋಣ, ಇನ್ನೂ ಒಂದು 10 ಡೇಸ್ ಆರ ಬೇಕಾರೆ, ಇನ್ನು ತಕ್ಷಣ ಆಗೋಲ್ಲ. ಚರ್ಚೆ ನಡೀತಾ ಇದಾರೆ, ಮಧ್ಯ ಬೆಳಗ್ಲೂರು ಚರ್ಚೆ ಆಗಿದೆ, ಚರ್ಚೆ ಆಗಿದೆ ಅಂತ ಆಗಿದೆ. ಇನ್ನು ಟೈಮ್ 10 ಡೇಸ್ ಆರ ಬೇಕು. ಇನ್ನೊಂದು ಸುತ್ತಿನ ಎಲ್ಲ ಶಾಸಕರು ಕಾರ್ಯಕರ್ತರು ನಾವು ಚರ್ಚೆ ಮಾಡಿ ಫೈನಲ್ ಮಾಡ್ತೀವಿ. ಸಿಎಂ ಮತ್ತು ರಾಜ್ಯಾಧ್ಯಕ್ಷರು ಪ್ರಿಯಾಂಕಾ ಅವ್ರನ್ನ ತಾವು ಚಿಕ್ಕೋಡಿಗೆ ನಿಲ್ಲಿಸಬೇಕು ಅನ್ನೋದೊಂದು ತಮ್ಮ ಮನವಿ ಮಾಡ್ಕೊಂಡಿದ್ದಾರಂತೆ. ಚಿಕ್ಕೋಡಿಯಲ್ಲಿ ಚರ್ಚೆ ಆಗಿದೆ, ಬೆಳಗಾವಿ ಏರ್ಪೋರ್ಟ್ ಅಲ್ಲಿ ಚರ್ಚೆ ಆಗಿದೆ, ಅದನ್ನು ಅಂತಿಮವಾಗಿ ಮತ್ತೆ ವಾಪಸ್ ಹೇಳ್ತು ಅಂತ ಹೇಳಿದ್ರು ಅವರು. ಮತ್ತೇನೋ ಸರಿ ಇನ್ನೊಂದು ಸುತ್ತಿನ ಚರ್ಚೆ ಮಾಡಿ ವಾಪಸ್ ಹೇಳ್ದು ಅಂತ ಹೇಳಿ. ಕೊನೆಯದಾಗಿ ಸ್ಪರ್ಧೆ ಮಾಡೋರ್ನು ಒಂದು ಅಭಿಪ್ರಾಯ ಕೇಳ್ಬೇಕಾಗುತ್ತೆ. ಕೇಳ್ಬೇಕಲ್ಲ, ಈ ನಾ ಹೇಳಿದ್ರೆ ನಿಲ್ಲ ನಿಲ್ದಿಲ್ಲ ಅನ್ನಬಾರ್ದು ಅದಕ್ಕೆ ಅದ್ನ ಹೇಳಿದ್ರು, ಕೇಳೋರ್ ಕೇಳ್ಬೇಕಾಯ್ತು, ಟೈಮ್ ಕೂಡ ಹೇಳಿದ್ವಿ, ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಕಾರ್ಯಕರ್ತ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್, ಎಲ್ಲ ಖರ್ಚು ಮಾಡಿ 10 ಡೇಸ್ ಆದಷ್ಟು ಬೇಗ ಮುಗಿಸ್ತೀವಿ.